ಕೊರೋನಾ ಎರಡನೇ ಅಲೆ ನಿರೀಕ್ಷೆಗೂ ಮೀರಿ ಸಮಸ್ಯೆಗಳನ್ನು ತಂದೊಡ್ಡಿದ್ದು, ಇದರ ಕಾರಣದಿಂದ ಈ ಸೋಂಕಿನ ಹೊರತಾದ ರೋಗಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲದೆ ಖಾಸಗಿ ಆಸ್ಪತ್ರೆಗೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಕೊರೋನಾ ನಂತರ ಬೇರೆ ರೋಗಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿದ್ರೂ ಕೂಡ ಒಂದಿಲ್ಲೊಂದು ಕಾಯಿಲೆ ಹೊಂದಿರುವವರು ಹಾಗೂ ಚಿಕಿತ್ಸೆ ಅಗತ್ಯವಿರುವವರು ಇದ್ದೇ ಇದ್ದಾರೆ. ಆದರೆ ಕೋವಿಡ್ ಎರಡನೇ ಅಲೆ ತುರ್ತು ಪರಿಸ್ಥಿತಿ ತಂದೊಡ್ಡಿದ ಕಾರಣ ಸಾವಿನ ಸಂಖ್ಯೆಯೂ ಏರಿಕೆ ಕಾಣುತ್ತಿದ್ದಂತೆ ಸೋಂಕಿತರ ಸುರಕ್ಷತೆಗೆ ಮೊದಲ ಆದ್ಯತೆ ಕೊಡಬೇಕಾದ ವಾತಾವರಣ ಸೃಷ್ಟಿಯಾಗಿತ್ತು. ಇದರಿಂದ ಇಡೀ ಆಸ್ಪತ್ರೆಗೆ ಕೋವಿಡ್ ಆಸ್ಪತ್ರೆಯಾಗಿ ಬದಲಾಯಿತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಇಲ್ಲಿನ ವೈದ್ಯರಾದ ಡಾ ಶ್ರೀನಿವಾಸ್ ನಾಯ್ಕ ಅವರು, ಜನರು ಅನಾರೋಗ್ಯದ ಲಕ್ಷಣ ಕಾಣಿಸಿಕೊಂಡ ಕೂಡಲೇ ತಪಾಸಣೆ ಮಾಡಿಸಿಕೊಂಡಿದ್ದರೆ ಇಂತಹ ಸಮಸ್ಯೆ ಬರ್ತಿರಲಿಲ್ಲ. ಪರಿಸ್ಥಿತಿ ಕೈಮೀರಿದ ಮೇಲೆ ತಪಾಸಣೆ ಮಾಡಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಆಕ್ಸಿಜನ್ ಪ್ರಮಾಣ ತುಂಬಾ ಕಡಿಮೆಯಾದ ಮೇಲೆ ಬರುವ ರೋಗಿಗಳನ್ನ ಗುಣಮುಖ ಮಾಡುವುದೇ ದೊಡ್ಡ ಸವಾಲಿನ ಸಂಗತಿಯಾಗಿದೆ. ಜೊತೆಗೆ ಆಕ್ಸಿಜನ್ ಬೆಡ್ಗಳ ಅಗತ್ಯತೆ ಅಂಥವರಿಗೆ ಹೆಚ್ಚಿದೆ. ಹಾಗಾಗಿ ಜ್ವರದ ಲಕ್ಷಣ ಕಾಣಿಸಿಕೊಂಡ ತಕ್ಷಣವೇ ಜನರು ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು. ಈ ಬಗ್ಗೆ ಮಾಹಿತಿ ನೀಡಿದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್, ಕೋವಿಡ್ ಎರಡನೇ ಅಲೆಯಲ್ಲಿ ಬೆಡ್ ಅವಶ್ಯಕತೆ ಇರುವ ಪ್ರಕರಣಗಳೇ ಜಾಸ್ತಿಯಾಗಿದ್ದು, ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತದ ನಿರ್ದೇಶನದಂತೆ ಆಸ್ಪತ್ರೆಯಲ್ಲಿ ಕೋವಿಡ್ ಬೆಡ್ಗಳನ್ನ ಜಾಸ್ತಿ ಮಾಡಿ ಸಕಲ ವ್ಯವಸ್ಥೆ ಮಾಡಿಕೊಂಡೆವು. ಮೊದಲನೇ ಮಹಡಿಯನ್ನ ಕೂಡ ಕೋವಿಡ್ ವಾರ್ಡ್ ಆಗಿ ಬದಲಾಯಿಸಲಾಯಿತು. ಇದರಿಂದ ಬೆಡ್ಗಳ ಸಂಖ್ಯೆ 24ರಿಂದ 64ಕ್ಕೆ ಏರಿಕೆಯಾಗಿದೆ ಎಂದರು. ಸದ್ಯ ಐಸಿಯುದಲ್ಲಿರುವ 3 ಬೆಡ್ಗಳು ಭರ್ತಿಯಾಗಿದ್ದು, ಹೆರಿಗೆ ವಾರ್ಡ್ ಹೊರತುಪಡಿಸಿದ್ರೆ ಬೇರೆ ರೋಗಿಗಳಿಗೆ ಬೆಡ್ಗಳಿಲ್ಲ. ತುರ್ತು ಚಿಕಿತ್ಸೆ ಅಗತ್ಯ ಇರುವವರಿಗೆ ಮಾತ್ರ ವ್ಯವಸ್ಥೆ ಇದೆ. ಒಂದೇ ಸಲಕ್ಕೆ 3-4 ತುರ್ತು ಚಿಕಿತ್ಸೆ ಅಗತ್ಯ ಬಂದಾಗ ನಿರ್ವಹಣೆ ಮಾಡುವುದು ತುಂಬಾ ಕಷ್ಟವಿದೆ. ಹೆಚ್ಚುವರಿ ವಾರ್ಡ್ಗಳ ನಿರ್ಮಾಣ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ ಎಂದು ಅವರು ಹೇಳ್ತಾರೆ.